Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅಕ್ಕ ತಂಗಿ ಕಷ್ಟದಲ್ಲಿದ್ಲು, ಹೇಗಿದ್ಯೆ ಅಂತ ಕೇಳದ್ ಬಿಟ್ಟು ಈ ಪ್ರಶ್ನೆ ಕೇಳ್ತಿದ್ಯಾ? ಹಲೋ, ನಿನ್ನ ಸೇವ್ ಮಾಡಿದ್ದು ಏಜೆ ಅಮ್ಮ. ಏಜೆ ಇದ್ರೆ ಕಷ್ಟ ಅನ್ನೋದು ಗಂಟು ಮುಟ್ಟೆ ಕಟ್ಕೊಂಡು ಊರಾಚೆ ಹೋಗುತ್ತೆ. ಮನೆಯವರೆಲ್ಲ ಗಾಬರಿ ಆಗಿದ್ರು, ಅಯ್ಯೋ ರೇವತಿನೂ ಬಂದಿಲ್ಲ ರೇವತಿನೂ ಬಂದಿಲ್ಲ ಅಂತ. ಆದ್ರೆ ನಾನ್ ಮಾತ್ರ ಫುಲ್ ಕಾನ್ಫಿಡೆನ್ಸ್ ಅಲ್ಲಿದ್ದೆ. ಯಾಕ್ ಗೊತ್ತಾ? ನಿನ್ ಜೊತೆ ಏಜೆ ಇದ್ರು ಅಂತ. ಅದೆಲ್ಲ ಬಿಡು, ಫೈಟ್ ಹೇಗಾಯ್ತು ಪ್ಲೀಸ್ ಹೇಳು. ಅಕ್ಕ ಭಾವ ಬಂದ ತಕ್ಷಣ ಸಿನಿಮಾ ತರ ಎಲ್ರಿಗೂ ಹೊಡಿಲಿಲ್ಲ. ಅವರು ಹೆಣ್ಣಿಗೂ ಒಂದ್ ಶಕ್ತಿ ಇದೆ. ಕೆಟ್ಟ ದೃಷ್ಟಿಯಿಂದ ಹೆಣ್ಣಿನ ಮೇಲೆ ಕೈ ಹಾಕಿದ್ರೆ ನಾವೇ ಅವ್ರನ್ನ ಹೊಡೆದು ಬೀಳಿಸಬಹುದು ಅಂತ ತೋರಿಸ್ಕೊಟ್ರು. ಏನೇ ನೀನು ಆಕ್ಷನ್ ಪಿಕ್ಚರ್ ನೋಡೋಣ ಅಂತ ಬಂದ್ರೆ ಕತೆನೆ ಉಲ್ಟಾ ಮಾಡ್ಬಿಟ್ಟೆ. ಅಂದ್ರೆ ನೀನು ಫೈಟ್ ಮಾಡಿದ್ಯಾ? ನಾನು ಮಾಡ್ದೆ, ಭಾವನು ಮಾಡಿದ್ರು. ಅವ್ರಿವತ್ ನನ್ನ ಎಷ್ಟು ಚೆನ್ನಾಗಿ ಮೋಟಿವೇಟ್ ಮಾಡಿದ್ರು ಅಂದ್ರೆ, ಇನ್ ನನ್ ಜೀವನದಲ್ಲಿ ಏನೇ ಕಷ್ಟ ಬಂದ್ರು ನನ್ ಒಬ್ಳೆ ನಿಂತು ಎದುರಿಸೋ ಶಕ್ತಿ ಬಂತಕ್ಕ. ಅವ್ರು ನನ್ ಪಾಲಿಗೆ ಗುರು ಆಗ್ಬಿಟ್ರು. ಭಾವನೆ ನಿಂತು ಫೈಟ್ ಮಾಡಿದ್ರೆ ಹೀರೋ ಆಗಿರೋರು. ಆದ್ರೆ ಅವರು ನಾನ್ ನಿನ್ ಜೊತೆ ಇದ್ದೀನಿ ಅದೇನಾಗುತ್ತೋ ನೋಡೇ ಬಿಡೋಣ ಅಂತ ಸ್ಫೂರ್ತಿ ಕೊಟ್ರು ಅಕ್ಕ. ಅವಾಗ್ಲೇ ಅವರು ಲೀಡರ್ ಅನ್ನಿಸ್ಕೊಂಡ್ರು. ಒಬ್ಬ ನಿಜವಾದ ಲೀಡರ್ಗೆ ಅಕ್ಕ ಹೀರೋ ಆಗಕ್ ಸಾಧ್ಯ. ನಮ್ ಭಾವ ರಿಯಲ್ ಹೀರೋ ಅಕ್ಕ. ಎಷ್ಟೋ ಜನ ಹೆಣ್ಮಕ್ಳು ನನ್ ಗಂಡ ಹೀರೋ ತರ ಇರ್ಬೇಕು ಅಂತ ಅನ್ಕೋತಾರೆ. ಆದ್ರೆ ನಿನಗೆ ಆ ದೇವ್ರು ನಿಜವಾದ ಹೀರೋನೇ ಕೊಟ್ಟಿದ್ದಾನಕ್ಕ. ನೀನ್ ತುಂಬಾ ಅದೃಷ್ಟವಂತೆ. ಭಾವ ಒಂದು ವಜ್ರ ಅಕ್ಕ. ನಿನ್ ಹೆಣ್ತನ ಅನ್ನೋ ಕಿರೀಟಕ್ಕೆ ಆ ವಜ್ರ ಇದ್ರೇನೆ ಒಂದು ಕಳೆ. ಅವ್ನ ಜೋಪಾನವಾಗಿ ನೋಡ್ಕೋ ಅಕ್ಕ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.